ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುಕೃತ ಮೊದಲನೇದಾಗಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸೋ ನಾನು ನ್ಯೂಸ್ ಫಸ್ಟ್ ಗೆ ಬಂದಿದ್ದೀನಿ ಹಬ್ಬ ಸೆಲೆಬ್ರೇಟ್ ಮಾಡಕಂತ ಏನ್ ಸ್ಪೆಷಲ್ ಅಂದ್ರೆ ನಾನು ಒಬ್ಳೆ ಬಂದಿಲ್ಲ ಆಬ್ವಿಯಸ್ಲಿ ನಾನು ಎಲ್ಲೋ ಒಬ್ಳೆ ಸಿಗೋದಿಲ್ಲ ನನ್ನ ಜೊತೆ ನನ್ನ ಬೆಸ್ಟ್ ಫ್ರೆಂಡ್ಸ್ ಇಬ್ರು ಕೂಡ ಇದ್ದಾರೆ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ನಕ್ಷತ್ರ ಹಾಗೆ ನಮ್ಮ ನಿಮ್ಮ ಎಲ್ಲರ ಪ್ರೀತಿಯ ಮಿಲ್ಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಓಕೆ ಇವಾಗೆಲ್ಲ ಕ್ಯಾರೆಕ್ಟರ್ ಇಂದ ಹೊರಗಡೆ ಬಂದ್ಬಿಟ್ಟು ನಾನು ಸುಕೃತ ವಿಜಯಲಕ್ಷ್ಮಿ ಹಾಗೆ ಶ್ರುತಿ ಸೊ ಏನಪ್ಪಾ ಅಂದ್ರೆ ಇವತ್ತು ನಾವೇ ಗೆಸ್ಟ್ ಗಳು ನಾವೇ ಆಂಕರ್ ಗಳು ಸೊ ಏನೇ ಇದ್ರು ಎಲ್ಲ ನಾವ್ ನಾವೇ ಮ್ಯಾನೇಜ್ ಮಾಡ್ಕೊಳ್ಳೋಣ ಫಸ್ಟ್ ಟೈಮ್ ಆಂಕರಿಂಗ್ ಸೀಟ್ ಅಲ್ಲಿ ಹೆಂಗ್ ಕೂತಾಗ ಹೆಂಗಿರುತ್ತೆ ಅಂತ ನಾವ್ ನೋಡ್ತಿದ್ವಿ ಆಂಕರ್ ಆಂಕರಿಂಗ್ ಮಾಡೋ ಹೇಗ್ ಮಾಡ್ತಾರೆ ಏನು ಅಂತ ಸೊ ಫಸ್ಟ್ ಟೈಮ್ ನಮ್ಮನ್ನ ಆಂಕರಿಂಗ್ ಮಾಡಿ ಅಂತ ಕೂರಿಸಿದ್ದಾರೆ ಹೋಪ್ ಸೊ ನಾವೆಲ್ಲ ಚೆನ್ನಾಗಿ ಮಾಡ್ತೀವಿ ನಮ್ಗೆ ಸೀಟ್ ಅಲ್ಲಿ ಕೂತ ಅನಿಸ್ತಿದ್ಯಾ ಹಾ ಖಂಡಿತ ಸೊ ಯಾವ ಕೆಲ್ಸನು ಸೊ ನೋಡೋಣ ಇದಾದ್ಮೇಲೆ ನನ್ಗೆ ಏನಾದ್ರು ಇಲ್ಲಿ ಕೆಲ್ಸ ಕೊಡ್ತಾರ ಅಪ್ಲಿಕೇಶನ್ ಹಾಕ್ತಿದ್ದೀನಿ ಬಟ್ ಯಾವ ಕೆಲಸನು ಚಿಕ್ಕದಲ್ಲ ಸೊ ಎಲ್ಲಾ ಕೆಲಸದಲ್ಲಿ ಅವ್ರವ್ರದೇ ಕಷ್ಟ ಇರುತ್ತೆ ಅಂತ ಆಕ್ಚುಲಿ ಇವಾಗ ಗೊತ್ತಾಗ್ತದೆ ಇಲ್ಲಿ ಕೂತ್ಕೊಂಡ್ಮೇಲೆ ಸೊ ಎಷ್ಟು ಪ್ರಿಪ್ರೇಷನ್ಸ್ ಎಲ್ಲ ಇರುತ್ತೆ ಸೊ ಮೊದಲನೇದಾಗಿ ಹಬ್ಬ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಹೆಣ್ಮಕ್ಳು ಚೆನ್ನಾಗಿ ರೆಡಿ ಆಗಿ ಪೂಜೆ ಮಾಡೋದು ಸೊ ಮೊದಲು ಪೂಜೆ ಮಾಡ್ಬಿಡೋಣ ಅಲ್ವಾ ಖಂಡಿತ ಖಂಡಿತ ಓಕೆ ರೆಡಿ ಈ ಪೂಜೆನಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಇದೆ ನಾವು ಪೂಜೆ ಮಾಡುವಾಗ ವಿಜಯಲಕ್ಷ್ಮಿ ಅವರು ಒಂದು ಹಾಡು ಹಾಡ್ತಾರೆ ತುಂಬಾ ಚೆನ್ನಾಗಿ ಹಾಡು ಹಾಡ್ತಾರೆ ಅಟ್ಲೀಸ್ಟ್ ಟ್ರೈ ಮಾಡ್ತೀನಿ ಹಾಗಾದ್ರೆ ಓಕೆ ಡನ್ ಸೊ ಮೊದಲು ಪೂಜೆ ಮಾಡೋಣ ಹೌದು ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದೊಜ್ಜೆಯ ನಿಕ್ಕುತ ಗೆಜ್ಜೆಯ ನಾದವ ಧ್ವನಿಯ ತೋರುತ ಸಜ್ಜನ ಸಾಧು ಪೂಜೆಯ ಬೆಳಗ್ಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಲಗದೆ ಭಕ್ತರ ಮನೆಯಲ್ಲಿ ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ತಳಿ ಬೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪವ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆ ತಾರವಾಳಗಿರಿ ರಂಗನ ಚಕ್ಕದ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಫಸ್ಟ್
ಸೆಗ್ಮೆಂಟ್ ಹೋಗೋಕ್ಕಿಂತ ಮುಂಚೆ ನನಗೊಂದು ಕ್ವೆಶನ್ ಇದೆ. ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ತುಂಬಾ ಅಂದ್ರೆ ತುಂಬಾ ಸ್ಪೆಷಲ್ ಆಯ್ತಾ? ಸ್ಪೆಷಲಿ ಏನಕ್ಕಂದ್ರೆ ಚೆನ್ನಾಗಿ ಟು ಹೆಣ್ಮಕ್ಳಿಗೆ, ಅದೇ ಹೆಣ್ಮಕ್ಳಿಗೆ ಅದು ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬಾ ಹೆಣ್ಮಕ್ಳಿಗೆ. ಲೈಕ್ ವರಮಹಾಲಕ್ಷ್ಮಿ ಅಂದ್ರೆ ಹಬ್ಬ ಅಂದ್ರೆ ನೀನು ಸಂಭ್ರಮ ಅಲ್ವಾ? ಲೈಕ್ ಬೆಳಗ್ಗೆನೆ ಎದ್ದು ರೆಡಿ ಆಗಿ ಫುಲ್ ಸೀರೆ ಎಲ್ಲ, ಯಾವತ್ತು ಉಟ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ, ಅವತ್ತಿನ ದಿನ ಮಾತ್ರ ಸೀರೆ ಕಂಪಲ್ಸರಿ. ಅವತ್ತು ಹೆಣ್ಮಕ್ಳೆಲ್ಲ ಹೆಣ್ಮಕ್ಳು ತರ ಏನೋ ಖುಷಿ ಅವತ್ತು ಸೀರೆ ಉಟ್ಕೊಳ್ಳೋದು ಎಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬ ಅಂತ ಬಂದಾಗ ನಿಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ವಿಜಯಲಕ್ಷ್ಮಿ? ನಮ್ಮ ಮನೆಯಲ್ಲಿ ಕಂಪ್ಲೀಟ್ ನಾನು ಅಪ್ಪ ಅಮ್ಮ ಇರೋದು. ಅಪ್ಪ ಆಬ್ವಿಯಸ್ಲಿ ಶಾಪ್ಗೆ ಹೋಗ್ಬಿಡ್ತಾರೆ, ನಾನು ಅಮ್ಮ ಇಬ್ಬರೇ ಇರ್ತೀವಿ. ಸೊ ನಮ್ಮ ಮನೆಯಲ್ಲಿ ತಯಾರಿ ಒಂದು ವಾರ ಮುಂಚೆಯಿಂದಾನೆ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹಬ್ಬದಿಂದ ದಿನ ಅಂತೂ ನಮ್ಮಅಮ್ಮನ ಹಿಡಿಯಕ್ಕಾಗಲ್ಲ, ಮನೇಲಿದ್ರು ನಮ್ಮಅಮ್ಮ ನನ್ನ ಕೈಗೆ ಸಿಗಲ್ಲ. ಸೊ ಆ ರೀತಿ ಓಡಾಟ ಇರುತ್ತೆ ನಮ್ಮ ಮನೆಯಲ್ಲಿ. ಸೊ ಅಮ್ಮ ಕಂಪ್ಲೀಟ್ ದೇವರು ಕೂರಿಸೋದ್ರಿಂದ ಹಿಡಿದು ಅವ್ರಿಗೆ ಸೀರೆ ಉಡ್ಸೋದು ಕಂಪ್ಲೀಟ್ ಇನ್ಚಾರ್ಜ್ ಅಮ್ಮನೆ ತಗೋತಾರೆ. ಅದಕ್ಕೆ ಇಲ್ಲಿ ತರ ಚಿಕ್ಕ ಚಿಕ್ಕ ಪುಟ್ ಪುಟಾಣಿ ಕೆಲಸ ಎಲ್ಲ ನಮ್ಮಅಮ್ಮ ನನಗೆ ವಹಿಸ್ತಾರೆ. ಸೊ ಇದನ್ನ ನಾನು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀನಿ. ಮೇನ್ ಏನಿದೆ ಅಮ್ಮ ನೋಡ್ಕೋತಾರೆ. ಎಲ್ಲದಕ್ಕಿಂತ ಮುಖ್ಯವಾದದ್ದು ಹಬ್ಬದ ಊಟ. ಸೊ ಹಬ್ಬದ ಊಟ ನಮ್ಮನೆಯಲ್ಲಿ ಹೇಳ್ದಾಗೆ ಒಂದು ಎರಡ್ಮೂರು ದಿನ ಹಿಂದೆಯಿಂದಾನೆ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ನಮ್ಮ ಮನೆಯಲ್ಲಿ ಹಬ್ಬದ ದಿನ ನಾವು ಹಾಲೊಬ್ಬಟ್ಟು ಮಾಡ್ತೀವಿ. ಸೊ ಹಾಲೊಬ್ಬಟ್ಟು ಮಾಡೋದ್ರಿಂದ ಹಪ್ಪಳ ತಯಾರು ಮಾಡ್ತೀವಿ ನಾವು. ಹಪ್ಪಳ ತಯಾರಿ ರಾತ್ರಿ ನಾನು ಅಪ್ಪ ಅಮ್ಮ ಮೂರು ಜನ ಕೂತ್ಕೊಂಡು ಹಪ್ಪಳನ ಮಾಡ್ತೀವಿ. ಸೊ ಹಾಗಾಗಿ ಇದೊಂಥರ ನಮ್ಗೆ ಕೈಗೆ ಸಿಗದಿರೋ ಟೈಮಲ್ಲಿ ನಾವು ಮೂರು ಜನ ಟೈಮ್ ಸ್ಪೆಂಡ್ ಮಾಡುವಂತ ಒಂದು ಸಂದರ್ಭ ಅಂತಾನೆ ಹೇಳ್ಬೋದು. ಸೊ ನಮ್ಮ ಮನೇಲಿ ಹಬ್ಬ ತುಂಬಾ ಜೋರ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.